ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಶ್ರೀ ಫ್ರಾಂ ಬೆಳಗಾವಿ ಚಾನಲ್ಗೆ ಸ್ವಾಗತ ನೋಡಿದ ಕೂಡ್ಲಿ ಇದ ಕಾಜು ಕಟ್ಲಿ ಇರ್ಬೋದಾ ಅಂತ ಆದ್ರ ನೀವು ಕಾಜು ಕಟ್ಲಿ ಸ್ಟೈಲ್ ಅಲ್ಲಿ ನೀವು ಪೀನಟ್ ಕಟ್ಲಿ ಹೆಂಗ್ ಮಾಡೋದಂತ ತಿಳ್ಸ್ಕೊಡತವ್ರಿ ಸೇಮ್ ಅದರ್ ಟೇಸ್ಟ್ ಅಲ್ಲಿ ಮಸ್ತ್ ಅಂದ್ರ ಮಸ್ತ್ ಕಡಿಮೆ ರೇಟ್ ಒಳಗ್ ನೀವ ಮನೆಯಾಗ ಮಾಡ್ಕೋಬಹುದ್ರಿ ಹೊರಗಡೆ ಹೋದ್ರ ತುಂಬಾ ಕಾಸ್ಟ್ಲಿ ರೀ ಆದ್ರ ಮನೆಯಲ್ಲಿ ನೀವು ಶೇಂಗಾ ಮತ್ತೆ ಸಕ್ಕರೆ ಇತ್ತಂದ್ರ ಏನ್ ಮಾಡ್ಬೋದ್ರಿ ಮಾಡ್ಕೊಂಡ್ ತಿನ್ಬೋದ್ರಿ ಅಷ್ಟ್ ಭಾರಿ ಟೇಸ್ಟ್ ಆಗ್ತಾವ್ರಿ ಅದನ್ನ ಯಾವ್ ರೀತಿ ಮಾಡೋದಂತ ನಾನ್ ಇವಾಗ ತಿಳ್ಸಿಕೊಡ್ತೇನ್ರೀ ಮೊದ್ಲಿಗೇನ ಇಲ್ರಿ ಎರಡ್ ಕಪ್ ಆಗೋ ಅಷ್ಟು ಶೇಂಗಾ ತಗೋದೇನ್ರೀ ಇದ್ನ ಏನ್ ಮಾಡ್ಬೇಕ್ರಿ ಈಗ ನೀವ ಹುರ್ಕೋಬೇಕ್ರಿ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ ಏನ್ ಮಾಡ್ಬೇಕ್ರಿ ಇವ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕ್ರಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ ಫ್ರೈ ಮಾಡಿದ್ರೆ ಏನಾಗ್ತತ್ರಿ ಒಳಗಡೆ ಎಲ್ಲಾ ಹಸಿ ಹಸಿ ಉಳಿತದ್ರಿ ಅದಕ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಏನ್ ಮಾಡ್ಬೇಕ್ರಿ ಶೇಂಗಾನ ಫ್ರೈ ಮಾಡ್ಕೋಬೇಕ್ರಿ ಮೇಲ್ಗಡೆ ಸಿಪ್ಪೆ ತೆಗಿಬೇಕ ಅಲ್ಲಿವರೆಗೂ ಏನ್ ಮಾಡ್ಬೇಕ್ರಿ ತರಾ ನೀವ್ ಏನ್ ಮಾಡ್ಬೇಕ್ರಿ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ ಈಗ ನೋಡ್ರಿ ಹಿಡ್ದ ಈ ತರ ಏನಾಗತ್ತೈತ್ರಿ ಶೇಂಗಾದ ಮೇಲ್ಗಡೆ ಸಿಪ್ಪೆ ಏನ್ ಸುಲೆ ಆಕತತ್ರಿ ಈಗ ಏನ್ ಮಾಡೋಣ್ರಿ ಸ್ವಲ್ಪ ಒಂದ್ ಪ್ಲೇಟ್ ನ್ಯಾಗ್ ಹಾಕಿ ತನ್ಗಾಗ್ ಬಿಡೋಣ್ರಿ ತನ್ಗಾದ ನಂತರ ಏನ್ ಮಾಡ್ಬೇಕ್ರಿ ಇದ್ರ ಮೇಲ್ಗಡೆ ಎಲ್ಲಾ ಸಿಪ್ಪೆ ಇರೋದನ್ನ ನಾವ್ ಈ ತರ ಕೈಯಿಂದ ಏನ್ ಮಾಡ್ಬೇಕ್ರಿ ತಗಿಬೇಕ್ರಿ ನೋಡ್ರಿ ಈ ತರ ಎಲ್ಲಾ ಸಿಪ್ಪೆನ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡ್ರಿ ಈಗ ನಾನು ಒಂದ್ ಮಿಕ್ಸಿ ಜಾರ್ಗೆ ಅದನ್ನ ಹಾಕೊಂಡ್ರಿ ಏನ್ ಮಾಡ್ತೇನ್ರೀ ನುಣ್ಣಗ ಏನ್ ಮಾಡ್ಬೇಕ್ರಿ ಇದನ್ನ ಪುಡಿ ಮಾಡ್ಕೋಬೇಕ್ರಿ ಶೇಂಗಾನ ನೋಡ್ರಿ ತರ ಈಗೆಲ್ಲಾ ಸಿಪ್ಪೆನ ಕ್ಲೀನ್ ಆಗಿ ತಗದ್ ಬಿಟ್ರಿ ಈ ತರ ಮಿಕ್ಸಿ ಜಾರ್ಗ ಹಾಕಿ ಫುಲ್ ಸಣ್ಣಗ್ ಏನ್ ಮಾಡ್ಬೇಕ್ರಿ ಈ ತರ ರೀ ಪುಡಿ ಮಾಡ್ಕೊಬೇಕ್ರ ಅದ್ನ ನೋಡ್ರಿ ಈ ತರ ನೀವೇನ್ ಮಾಡ್ರಿ ಪುಡಿ ಮಾಡ್ಕೊಂಡ್ ಇಟ್ಕೋರಿ ಈಗ ಏನಾಗೇತ್ರಿ ಶೇಂಗಾ ಪೌಡರ್ ರೆಡಿ ಆಗೇತ್ರಿ ಈಗ ಇನ್ನೊಂದ್ ಪ್ಯಾನ್ ಒಳಗ ಅಂದ್ರೆ ಒಂದ್ ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡೇನ್ರಿ ಒಂದ್ ಕಪ್ ಸಕ್ಕರೆಗೆ ಒಂದ್ ಅರ್ಧ ಕಪ್ ಆಗುವಷ್ಟು ನೀರ್ ಹಾಕೊಂಡು ಸಕ್ಕರೆ ಕರ್ಗೋವರೆಗೂ ಏನ್ ಮಾಡ್ಬೇಕ್ರಿ ಚೆನ್ನಾಗಿ ಮಿಕ್ಸ್ ರೀ ಸಕ್ರೆ ಪಾಕನ ರೆಡಿ ಮಾಡ್ಕೋಬೇಕ್ರಿ ಸಕ್ಕರೆ ಕರ್ಗವರೆಗೂ ಏನ್ ಮಾಡ್ರಿ ಸ್ವಲ್ಪ ಚೆನ್ನಾಗಿ ಏನ್ ಮಾಡ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ಇಂದ ಸಕ್ಕರೆ ಎಲ್ಲಾ ಚೆನ್ನಾಗಿ ಕರಗ್ಬೇಕ್ರಿ ಸಕ್ಕರೆ ಎಲ್ಲಾ ಚೆನ್ನಾಗಿ ಕರಗಿ ಒಂದ್ ಒಂದೆಳೆ ಪಾಕ ಅಂತಾರಲ್ರಿ ಅಲ್ಲಿವರೆಗೂ ಏನ್ ಮಾಡ್ಬೇಕ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ ಪಾಕ ಎಲ್ಲಾ ಚೆನ್ನಾಗ್ ಬರ್ಬೇಕ್ರಿ ಒಂದ್ ಸ್ವಲ್ಪ ಬಾಯ್ಲ್ ಮಾಡಕ್ ಬಿಡ್ರಿ ಈಗ ಒಂದ್ ಸ್ವಲ್ಪ ಕೈಗ ಅಂಟ್ಕೋತ ಈ ತರ ಅಂಟ್ಕೊಂಡ್ರ ಏನತ್ರಿ ರೆಡಿ ಆಗೇತ್ರಿ ಸಕ್ರೆ ಪಾಕ ಈಗ ಅದಕ್ಕ ಏಲಕ್ಕಿ ಮತ್ತೆ ಸ್ವಲ್ಪ ಸಕ್ರೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ರ ಒನ್ ಟೇಬಲ್ ಸ್ಪೂನ್ ಅಷ್ಟ ಹಾಕೊಂಡೇನ್ರೀ ಈಗ ಅದಕ್ಕ ನಾನು ಏನ್ ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಪೌಡರ್ ಐತಲ್ರಿ ಅದನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಫುಲ್ ಏನ್ ಮಾಡ್ಬೇಕ್ರಿ ಈಗ ಇದನ್ನ ಹಾಕೊಂಡ್ರಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಂಗ ಅದ್ರೊಳಗ ಏನ್ ಮಾಡ್ಬೇಕ್ರಿ ನಾ ರೀ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಮಿಲ್ಕ್ ಪೌಡರ್ ಅನ್ನ ಹಾಕೊಂಡೇನ್ರಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗ್ ಬರ್ತೇತ್ರಿ ಕಲರು ಚೆನ್ನಾಗ್ ಬರತ್ತ ಅಂತ ಮಿಲ್ಕ್ ಪೌಡರ್ ರೀ ಎರಡ್ ಟೇಬಲ್ ಸ್ಪೂನ್ ಅಷ್ಟ ಹಾಕೊಂಡ್ರಿ ಚೆನ್ನಾಗಿ ಏನ್ ಮಾಡ್ಬೇಕ್ರಿ ಮಿಕ್ಸ್ ಮಾಡ್ಕೋಬೇಕ್ರ ಸಕ್ರಿ ಪಾಕ್ ಒಳಗ್ರಿ ಚೆನ್ನಾಗಿ ಅದು ಕರಿಬೇಕ್ರಿ ಎಲ್ಲಾನು ಏನ್ ಮಾಡ್ಬಿರಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ ಏನ್ ಮಾಡ್ಬೇಕ್ರಿ ಈ ತರ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ ನೋಡ್ರಿ ಅದೆಲ್ಲಾ ರೀತಿ ತಳ ಬಿಡಾತತ್ರಿ ಅಂಟಂಟಾಗಿ ಚೆನ್ನಾಗಿ ಏನಾಗೇತ್ರಿ ಸಕ್ರಿ ಪಾಕ ಒಳಗ ಶೇಂಗಾ ಪೌಡರ್ ಐತಲ್ರಿ ಅದ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗಿದೆ ನೋಡ್ರಿ ಈ ತರ ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ಅದಕ್ಕ ನಾನ್ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತೇನ್ರೀ ತುಪ್ಪ ಹಾಕೊಂಡು ಏನ್ ಮಾಡ್ಬೇಕ್ರಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ರಿ ಈ ತರ ಇಟ್ಕೊಂಡು ಲೋ ಫ್ಲೇಮಲ್ಲ ಇಟ್ಕೊಂಡು ನೀವು ಈ ತರ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ ಚೆನ್ನಾಗಿ ಅದೆಲ್ಲಾನಿ ತಳ ಬಿಡ್ಬೇಕ್ರಿ ಅಲ್ಲಿವರೆಗೂ ನೀವು ಈ ತರ ಮಿಕ್ಸ್ ಮಾಡ್ಕೋತಿರ್ಬೇಕ್ರಿ ಟೇಸ್ಟ್ ಅಂತೂ ಭಾರಿ ಆಗ್ತಾವ್ರಿ ನೀವು ಬೇಕರಿ ಒಳಗೆ ತಗರೋ ಅವಶ್ಯಕತೆ ಇಲ್ರಿ ಮನ್ಯಾಗ ನೀವ ಕಾಜು ಟೇಸ್ಟ್ ಅನ್ನ ನೀವು ಮಾಡ್ಕೋಬೋದ್ರಿ ಅಷ್ಟ್ ಮಸ್ತ್ ರುಚಿಯಾಗಿರ್ತಾವ್ರಿ ಮಾಡಿ ಇಟ್ಕೊಂಡ್ ನೀವ್ ತಿನ್ಬೋದ್ರಿ ನೋಡ್ರಿ ಈ ತರ ಬಿಟ್ ನೋಡ್ರಿ ಈ ತರ ಎಳೆ ಎಳೆ ತರ ಪಾಕ್ ತರ ಬರ್ಬೇಕ್ರಿ ಅದ ಗಟ್ಟಿ ಆಗ್ಬಾರ್ದ್ರಿ ನೋಡ್ರಿ ಈ ತರ ಚಮಚಲ್ಲಿ ಎಲ್ಲಾ ಮಿಕ್ಸ್ ಮಾಡ್ಕೋರಿ ಈಗ ಇದ ರೆಡಿ ಆಗೇತ್ರಿ ನಾನ್ ಇಲ್ಲಿ ಒಂದ ಬಟರ್ ಪೇಪರ್ ಅನ್ನ ತಗೊಂಡೇನ್ರಿ ಅದಕ್ಕೆ ನಾ ಇವಾಗ ಏನ್ ಮಾಡ್ತೇನ್ರಿ ಸ್ವಲ್ಪ ತುಪ್ಪ ಹಚ್ಕೋತೇನ್ರೀ ತುಪ್ಪ ಹಚ್ಕೊಂಡ್ ಏನ್ ಮಾಡ್ರಿ ಈಗೇನ್ ರೆಡಿ ಮಾಡಿ ಇಟ್ಕೊಂಡಿರೋ ಮಿಶ್ರಣ ಏನ್ ಮಾಡ್ಬೇಕ್ರಿ ಇದ್ರೊಳಗ ಇದ್ರ ಮೇಲೆ ಹಾಕ್ಬೇಕ್ರಿ ನೋಡ್ರಿ ಬಟರ್ ಪೆಪರ್ಕ್ ಏನ್ ಮಾಡ್ಬೇಕ್ರಿ ತುಪ್ಪ ಎಲ್ಲಾ ಈ ತರ ಸೌರ್ಬೇಕ್ರಿ ತುಪ್ಪ ಎಲ್ಲಾ ಸವರದ ನಂತರ ನಾ ಅದೇನ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋದ್ರಿ ಇದ್ರೊಳಗ ಸೇರ್ಸ್ಕೊತೇನ್ರೀ ಅಂದ್ರ ಬಾಳ್ ಮಸ್ತ್ ಟೇಸ್ಟ್ ಆಗ್ತವ್ರಿ ನೀವು ಸಲಾ ಮಾಡಿ ನೋಡ್ರಿ ಮತ್ ಬೇಕನ್ಸತ್ ಅಟ್ ಮಾಡ್ಕೊತವ್ರಿ ಅಷ್ಟ್ ಚನ್ನಾಗ್ ಟೇಸ್ಟ್ ಆಗ್ತಾವ್ರಿ ಈಗ ಅದನ್ನ ಹಾಕೊಂಡಿದಲ್ರಿ ಅದ್ನ ಈ ತರಾರಿ ಬಿಸಿ ಇರ್ತೇತಿ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಬೇಕ್ರಿ ಒಂದ್ ತರಾರಿ thickness ಬರ್ಬೇಕಂದ್ರ ಮೆತ್ತಗ ಆಗ್ಬೇಕ್ರಿ ಅದಕ್ ಏನ್ ಮಾಡ್ರಿ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಬೇಕ್ರಿ ಈ ತರ ಮಿಕ್ಸ್ ಮಾಡಕೊಂದ್ ತಕ್ಷಣ ಏನ್ ಮಾಡ್ರಿ ಬಟರ್ ಪೆಪ್ಪರ್ ಅನ್ನ ಅದ್ರ ಮೇಲೆ ಪ್ರೆಸ್ ಮಾಡಿ ಏನ್ ಮಾಡ್ಬೇಕ್ರಿ ಒತ್ತಬೇಕ್ರಿ ಈ ತರಾರಿ ರೋಲ್ ಮಾಡ್ಕೊಂಡ್ರಿ ಸ್ಮೂತ್ನೆಸ್ ಬರ್ಬೇಕ್ರಿ ಅದ್ ಅಷ್ಟು ಸಾಫ್ಟ್ ಆಗುವರೆಗೂ ಏನ್ ಮಾಡ್ರಿ ನೀವ ಈ ತರ ಫುಲ್ ಪ್ರೆಸ್ ಮಾಡಿ ಈ ತರಾರಿ ಅದ್ನ ಎಲ್ಲಾ ಕಡೆನು ಏನ್ ಮಾಡ್ರಿ ಈ ತರ ರೌಂಡ್ ಹಾಕಿ ಫುಲ್ ಪ್ರೆಸ್ ಮಾಡ್ಕೊತ ಒತ್ಕೋತ ಹೋಗ್ಬೇಕ್ರಿ ಫುಲ್ ಇದೇನಾಗ್ಬೇಕ್ರಿ ಸ್ಮೂತ್ ಆಗ್ಬೇಕ್ರಿ ಅಲ್ಲಿವರೆಗೂ ನೀವೇನ್ ಮಾಡ್ಬೇಕ್ರಿ ಈ ತರ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಈ ತರ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ಅದೆಲ್ಲಾ ಏನಾಗೇತ್ರಿ ಸಾಫ್ಟ್ ಆಗೇತ್ರಿ ಈಗ ಅದಕ್ಕ ಅದರ ಮೇಲೆ ಒಂದ್ ಬಟರ್ ಪೇಪರ್ ಹಾಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊತೀನ್ರಿ ಪ್ರೆಸ್ ಮಾಡ್ಕೊಂಡ್ರಿ ಒಂದ ಲಟ್ಟನ್ಗೆ ತಗೊಂಡು ಈ ತರ ರೀ ಲಟ್ಟಿಸ್ಬೇಕ್ರಿ ಅದ್ನ ಎಲ್ಲಿವರೆಗೂ ಅಂದ್ರಿ ತಿಕ್ನೆ ತಿನ್ ಆಗ್ಬೇಕ್ರಿ ದಪ್ಪನ ಹೋಗ್ಬಾರ್ದ್ರಿ ಪೂರಾ ತಳೆ ಮೀಡಿಯಂ ನೋಡ್ಕೊಂಡ್ ನೀವು ಅಹ್ ಈಗ ಕಾಜು ಬರ್ಪಿ ಯಾವ ರೀತಿ ಇರ್ತಾವಲ್ಲ ಆ ಸೈಜ್ ಅಲ್ಲಿ ಮಾಡ್ಬೇಕು ಅಲ್ಲಿವರೆ ಈ ತರ ನೀವ್ರಿ ಸ್ಮೂತ್ ಆಗಿ ನೋಡ್ರಿ ಈ ತರಲಿ ಲಟ್ಟಣಿಗೆಯಿಂದ ಲಟ್ಸ್ಕೊಬೇಕ್ರಿ ಈಗ ನೀವು ಯಾವ್ ಶೇಪ್ ಈಗ ಏನ್ ಮಾಡುದ್ರಿ ಅದಕ್ಕ ಸಿಲ್ವರ್ ಪೇಪರ್ ಅಥವಾ ಸಿಲ್ವರ್ ವಾರ್ಕ್ ಅಂತಾರಿ ಅದನ್ನ ನೀವು ಏನ್ ಮಾಡ್ಬೇಕ್ರಿ ಹಚ್ಬೇಕ್ರಿ ನಾನಿಲ್ಲಿ ಸಿಲ್ವರ್ ವಾರ್ಕ್ ಅನ್ನ ಹಚ್ಚತೇನ್ರಿ ಈಗ ಈಗ ಅಂದ್ರ ಬಾಳ ಮಸ್ತ್ ಆಗ್ತಾವ್ರಿ ನೋಡ್ರಿ ಸಿಲ್ವರ್ ವರ್ಕನ್ನ ಹಚ್ಚಿ ನಿಮ್ಗ ಯಾವ್ ಶೇಪಲ್ಲಿ ಬೇಕಲ್ಲಿ ಆ ಶೇಪ್ ಅಲ್ಲಿ ಏನ್ ಮಾಡ್ಬೇಕ್ರಿ ಕಟ್ ಮಾಡ್ಕೊಕ್ ಬೇಕ್ರಿ ಸರಿಯಾದ ಸೈಜ್ ಅಲ್ಲಿ ಆಲ್ಮೋಸ್ಟ್ ಏನಿ ಕಾಜು ಕಟ್ಲಿ ಪೀನರ್ ಕಟ್ಲಿ ಎಲ್ಲಾ ಡೈಮಂಡ್ ಶೇಪ್ ಅಲ್ಲಿ ಇರ್ತಾವ್ರಿ ನಾನ್ ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡಿ ಇಟ್ಕೊಂಡೇನ್ರಿ ನೋಡ್ರಿ ನಾನೀಗ ಒಂದ್ ತಗದ್ ತೋರ್ಸ್ತೇನ್ರಿ ನಿಮ್ಗ ಬಾಳ ಅಂದ್ರ ಬಾಳ್ ಸ್ಮೂತ್ ಆಗಿ ಸಾಫ್ಟ್ ಆಗಿ ಬಂದವ್ರಿ ಟೇಸ್ಟ್ ಅಂತೂ ಭಾರಿ ಆಗ್ತಾವ್ರಿ ನೋಡ್ರಿ ಈ ತರ ರೀ ಕಟ್ ಮಾಡ್ಕೊಂಡ್ ನೀವ ರೀ ಪೀನಟ್ ಕಟ್ಲಿ ಏನಾಗೇತ್ರಿ ರೆಡಿ ಆಗ್ಯಾವ್ರಿ ಬಾಳ ಅಂದ್ರ ಬಾಳ ಮಸ್ತ್ ಟೇಸ್ಟ್ ಆಗ್ತಾವ್ರಿ ಅಷ್ಟ ಸ್ಮೂತ್ ಆಗಿ ಸಾಫ್ಟ್ ಆಗಿ ಬಂದವ್ರಿ ನೋಡ್ರಿ ನೀವು ಕಡಿಮೆ ನೋಡ್ರಿ ಈಗ ಒಂದ ಮುರಿದ್ ತೋರ್ಸ್ತೇನ್ರಿ ಕಡಿಮೆ ಅಮೌಂಟ್ ದಾಗ್ರಿ ನೀವು ಮನ್ಯಾಗ ಇದ್ದಿದ್ದನ್ನ ರೆಡಿ ಮಾಡ್ಕೋಬಹುದ್ರಿ ಅಷ್ಟ್ ಮಸ್ತ್ ಅಂದ್ರ ಮಸ್ತ್ ಪೀನಟ್ ಕಟ್ಲಿ ರೆಡಿ ಮಾಡ್ಕೋಬಹುದ್ರಿ ನೀವು ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೇಗಿದೆ ಅಂತ ನಮ್ಗ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಬಾಳ ಅಂದ್ರ ಬಾಳ್ ಮಸ್ತ್ ಬಂದವ್ರಿ ನೋಡ್ರಿ ಎಷ್ಟ್ ಚೆನ್ನಾಗ್ ಬಂದಾವ್ರಿ ಸೇಮ್ ಬೇಕ್ರಿ ಹಂಗಲ್ಲಿ ಮತ್ತ್ ಹೊಸ ಅಡಿಗೆಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು